ಯುಗಾದಿಯ ಶುಭಾಶಯಗಳು. ವಿಕಾರಿ ನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಒಳಿತನ್ನ ತರಲಿ ಅಂತ ಹಾರೈಸ್ತೀನಿ. ನಾನು ಸರಿತಾ ನವಲಿ, ರಂಗಬೃಂದಾವನ ತಂಡದಿಂದ. ಈ ರಂಗಬೃಂದಾವನದ ಬಗ್ಗೆ ಹೇಳಬೇಕಂದ್ರೆ, ಸೌರಭ ತಂಡದ ಕಾರ್ಯಕಾರಿ ಸಮಿತಿಯ ಸದಸ್ಯೆಯಾಗಿ ನಾನು ಕಾರ್ಯವನ್ನು ತಗೊಂಡಾಗ ನಾನು ಆರಿಸ್ಕೊಂಡಿದ್ದು ರಂಗಭೂಮಿಯನ್ನ. ಬೃಂದಾವನ ಕನ್ನಡಕೂಟದಿಂದ ಒಂದು ನಾಟಕ ತಂಡವನ್ನು ಕಟ್ಟಬೇಕು, ಬೆಳೆಸ್ಬೇಕು ಅನ್ನೋ ಇಚ್ಛೆಯಿಂದ ಕಟ್ಟಿಕೊಂಡ ತಂಡವೇ ಈ ರಂಗಬೃಂದಾವನ. ನಮ್ಮ ಕೋರ್ ಕಮಿಟಿಯಲ್ಲಿ ರಂಗಭೂಮಿಯ ಒಲವಿರುವ ಆಸಕ್ತಿ ಇರುವ ಸದಸ್ಯರೆಂದರೆ ಆನಂದ್ ರಾವ್, ಸ್ವಾತಿ ಆನಂದ್, ಅಹೀಶ್ ಭಾರದ್ವಾಜ್ ಮತ್ತು ನಾನು. ಈ ತಂಡವನ್ನು ಕಟ್ಟಿಕೊಂಡು ನಾವು ಬೃಂದಾವನದಲ್ಲಿ, ನಿಮಗೆಲ್ಲ ಗೊತ್ತಿರೋ ಹಾಗೆ, ಸಾಹಿತ್ಯ ಬೃಂದಾವನವನ್ನು ಪ್ರಾರಂಭ ಮಾಡಿ ನಮ್ಮಲ್ಲಿರುವ ಅದೆಷ್ಟೋ ಬರಹಗಾರರನ್ನು ಪರಿಚಯಿಸಲಿಕ್ಕಾಗಿರೋ ಹಾಗೆ ನಮ್ಮಲ್ಲಿರುವ ನಟರನ್ನು, ನಟಿಯರನ್ನು, ಅವರ ನಟನಾ ಕೌಶಲ್ಯವನ್ನು ನಿಮಗೆಲ್ಲರಿಗೂ ಪರಿಚಯಿಸಬೇಕು ಅನ್ನೋ ಒಂದು ಪ್ರಯತ್ನನೇ ಈ ರಂಗಬೃಂದಾವನ ತಂಡದ್ದು. ಹೀಗೆ ಅಂದ್ಕೊಂಡಾಗ ನಾವು ಮೊದಲಿಗೆ ಆಡಬೇಕು, ಪ್ರಸ್ತುತಪಡಿಸಬೇಕು ಅಂದ್ಕೊಂಡಿರೋ ನಾಟಕ ಕೈಲಾಸಂ, ಟಿ ಪಿ ಕೈಲಾಸಂ ಅವರ ನಮ್ಮ ಕಂಪನಿ. ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ಮಾತಿನ ಬಿರುದನ್ನು ಪಡೆದಿರುವ ದೈತ್ಯ ಪ್ರತಿಭೆಯ ಕೈಲಾಸಂ ಅವರ ನಾಟಕವನ್ನು ನಾವು ಆರಿಸ್ಕೊಂಡಿದ್ದು. ಅವರ ವಿಶೇಷ ಭಾಷಾ ಶೈಲಿ, ಟಿಪಿಕಲ್ ಭಾಷಾ ಶೈಲಿ ಮತ್ತು ವಿಡಂಬನೆಯ ಹಾಸ್ಯದಿಂದ ನಿಮ್ಮನ್ನೆಲ್ಲ ರಂಜಿಸಬೇಕು ಅಂತ ನಾವು ಆರಿಸ್ಕೊಂಡಿರೋ ಈ ನಾಟಕ ಇದು. ಈ ನಾಟಕದಲ್ಲಿ, ಈ ನಾಟಕವನ್ನು ರಂಗಭೂಮಿಯಲ್ಲಿ ಸಾಕಷ್ಟು ಅನುಭವವಿರುವ ನಮ್ಮ ಸ್ನೇಹಿತರಾದ ಆನಂದ್ ರಾವ್ ಅವರು ನಿರ್ದೇಶಿಸಿದ್ದಾರೆ. ಇನ್ನು ಈ ನಾಟಕದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಹಿಂದಿನ ಕಾಲದಲ್ಲಿ ದೃಶ್ಯ ಮಾಧ್ಯಮದ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಹಾವಳಿ ಇರಲಾರದೆ ಇದ್ದಾಗ ಹಳ್ಳಿ ಜನ ಒಂದು ಕಂಪನಿಯನ್ನ ಕಟ್ಕೊಂಡು ನಾಟಕವನ್ನು ಪ್ರದರ್ಶಿಸಿ ಮನೋರಂಜನೆಯನ್ನ ನೀಡ್ತಾ ಇದ್ರು. ಅದೇ ಥರ ಈ ನಮ್ಮ ಕಂಪನಿ ಅನ್ನೋ ನಾಟಕ ತಂಡ ಒಂದು ತಮ್ಮ ಹಳ್ಳಿಯ ಜನರಿಂದ ಕೂಡ್ಕೊಂಡು ಒಂದು ಕಂಪನಿಯನ್ನ ಕಟ್ಬಿಟ್ಟು ಶೂರ್ಪನಖ ಕುಲವಿಲಾಸ ಅನ್ನೋ ನಾಟಕವನ್ನು ಪ್ರದರ್ಶಿಸಲಿಕ್ಕೆ ಪ್ರಯತ್ನ ಪ್ರದರ್ಶಿಸೋ ವೇಳೆಯಲ್ಲಿ ಆಗುವ ಆಭಾಸಗಳು, ಅಧ್ವಾನಗಳು, ಅದರಿಂದ ಹುಟ್ಟುವ ಹಾಸ್ಯ ದಿಂದ ಈ ನಾಟಕ ಕೂಡಿದೆ. ಇದು ನಿಮ್ಮನ್ನ ರಂಜಿಸಲಿದೆ ಅಂತ ನಾನು ಆಶಿಸ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಷೆ ಕೈಲಾಸಮ್ಮವರ ಭಾಷಾ ಶೈಲಿ ಸ್ವಲ್ಪ ಕಷ್ಟ ಆಗ್ಬಹುದು, ಆದರೆ ಸಂದರ್ಭಗಳಿಗೆ ತಕ್ಕಂತೆ ಅಲ್ಲಿ ಉಂಟಾಗುವ ಹಾಸ್ಯವನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಈ ಹಾಸ್ಯದ ಹೂರ್ಣವನ್ನು ಸವಿದು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಶ್ರೋತೃಧಾರರೇ, ರೆಡಿನಾ? ರೆಡಿ, ರೆಡಿ. ಮನ ದೊಡ್ಡ ಮಾಸಿ ಪದ ಮನಗೆ ಸಂತೋಷ
ಸುಬ್ಬೋ ಆರ್ಯೇ, ನಿನ್ನ ಅಲಂಕಾರಕ್ಕೆ ಅಂತ ಎಷ್ಟೊತ್ತೇ ಕಾದಿರೋದು? ಸರ್ವಗುಣ ಸಂಪನ್ನರಾದ ಸಭಾಸದರು ಸರ್ವತ್ರ ಸರ್ವರೂ ಸಮಯಕ್ಕೆ ಸರಿಯಾಗಿ ಸಭೆಯಲ್ಲಿ ಸೇರಿರುವಾಗ ನಟ್ಟನೆ ಇಲ್ಲಿ ಬಾರೆ. ಮನೆಯಲ್ಲಿ ನೀವು ಹೇಳೋದಕ್ಕೆ ಪ್ರತಿಯಾಗಿ ಜರುಗಿಸೋಕೆ ನನಗೆ ಧೈರ್ಯವಿಲ್ಲದಿದ್ರು ನೀವೇ ಇಲ್ಲಿ ಹತ್ತು ಜನರ ಮುಂದೆ ನಾನು ಹೇಳೋ ಮಾತು ಕೇಳ್ತಿ ಎಂಬ ಧೈರ್ಯ ಇದೆ. ಹೇಗಿದೆಯೋ ನಟ್ಟನೆ ಇಲ್ಲಿ ಬಾ. ಪ್ರಭೋ ಮಂಡಲ ಕೇಸರಿ ಐ ಮೀನ್
Thank you.
ಕೃತ್ವಕ್ಕೆ ಮೆಚ್ಚಿದನು. ಈ ಪಾರಿತೋಷಕವನ್ನು ಪರಿಗಿಸಿ ಸ್ವೀಕರಿಸಿ. ಇದ್ಯಾರು ಗೊತ್ತೇನು, ಯಾರೋ ಅಂತಿದ್ದ ಪ್ರೊಪ್ರೈಟ್ರು ಶ್ಯಾಮಾಚಾರಿ. ಸದಾ ರೋತಿ, 1,000 ರೂಪಾಯಿ ಬರಲಿ ಕಲೆಕ್ಷನ್ನು, ಸದಾ ರೋತಿ. ಆ ಮಂತ್ರಿನೂ ಬೈಂಡರ್ ಮುಳ್ಳಣ್ಣ ಹೊಬ್ಳಿ ಕಟ್ಟೆಯಲ್ಲಿ ಕಾಳಿದಾಸನ ಚರಿತ್ರೆಯಲ್ಲಿ ಭೋಜನ ಮಾಡೋ ಬಾಪ್ತು ಕಂಪ್ನಿಯವ್ರ ಹೊಟ್ಟೆ ಉರಿದ್ರೇನೆ ತಂಪು ಇವ್ರ ಹೊಟ್ಟೆಗೆ. ಆ ಗಂಟೆಯಲ್ಲಿ ಏನಿದೆ ಆ ಪಳ್ಪಳ ಅಂಬೋ ಬಾಬದ್ದೆಲ್ಲ ಹಿರಣ್ಯ ಕಶುಪು ಚೆಸ್ಟು ಅವನ್ನೆಲ್ಲ ಕಾಣೋದು ಸೈಡ್ ನಿಂದು ಹೋಗೋದ್ರು ಕಸ್ಕೊಂಡ್ಬಿಡ್ತಾನೆ ಆ ಕಂಡಕ್ಟರು. ಸೈನ್ಯಕ್ಕೆ ನಮ್ಮ ಸೈನ್ಯವು ಹೇಗಿರು ಹರಿ
ನೀವು ನನ್ನ ಧೀರ ಉದ್ಧಾರದಿಂದ ಪ್ರತಿ ಬಂಟು ಪುತ್ರಿಯೋ ಆಗಿದ್ದಾರೆ. ಭೂಜ ಬಲಾದಿ ದಿಗ್ಗಜರ ನಿಲ್ಲಿಯುತ್ತೆ, ಅಥವಾ ಬಲದೇ ನಿಲ್ಲಿಯುತ್ತೆ. ಗಜಾನನ ಜನಕನ ಭಜಿಸುವ ಭುಜಂಗ ಶೈಲನ ಮನುಷ್ಯಕ್ಕೆ ರಂಗ ಕೆಲವ ಕೆಲವು ಚಾರಣೆ ತಂದಿರುವ ಸಮಾಚಾರವನ್ನು ಭಯವನ್ನು ಬಿಟ್ಟು ಧೈರ್ಯದಿಂದ ಹೊರೆ ಮಹಾರಾಜರಿಗೆ ವಿಜಯವಾಗ ವಿಪ್ರೋತ್ತಮನವರನ್ನು ವರಸ್ಥನಾಗಿರು. ವಿಪ್ರೋತ್ತಮರು ಬಂದಿರುವನೇ ಆತನ ಸಕಲ ಮರ್ಯಾದೆಗಳಿಂದ ಆಹ್ವಾನಿಸಿ ಮಂತ್ರಿವರ್ಯರೇ ವಿಪ್ರ ಸರ್ಕಾರ ಸಾಮಗ್ರಿಗಳನ್ನು ಸಜ್ಜುಗೊಳಿಸಿ. ಸ್ವಾಗತವು ಸುಸ್ವಾಗತವು ವಿಪ್ರೋತ್ತಮರೇ ವಿಪ್ರೋತ್ತಮರೇ ಸ್ವಾಗತವು. ತೊಡ್ಕೊಡದೆ ತಿರುಗುವ ತೊಡೋದವರು ಗವರ್ಮೆಂಟ್ ತಂಡ ತೆರೆದ ಪುಂಜಲೆ. ನಾನು ಮನಸ್ಫೂರ್ತಿಯಿಂದ ಹೇಳಿದ ಈ ಶುಶ್ರೂಷೆಯಿಂದ ತಾವು ತೃಪ್ತರು ಸಂತೃಪ್ತರು ಆಗಿರುವಂತ ನಂಬಿರುವುದು. ರಾಜೇಂದ್ರ, ಸವಿನಯದಿಂದ ಸಮರ್ಪಿಸಿದ ನೀ ಸತ್ಕಾರನಿದ್ದ ಸಂತುಷ್ಟನಾದೆ. ಆದರೆ ರಕ್ತ ಮಾಂಸ ಮಿಳಿತವಾದ ಮೃತ್ಪಿಂಡದಿಂದ ಮಾಡಲ್ಪಟ್ಟ ಈ ಶರೀರವೆಂಬ ಸೆರೆಮನೆಯಲ್ಲಿ ಸಿಲುಕಿ ಸಂಕಟ ಪಡುತ್ತಿರುವ ಜೀವಾತ್ಮಗಳು ಪರಮಾತ್ಮನನ್ನು ಅರಿತು ಅವನನ್ನು ಹೊಂದಿ ಆ ಪರಬ್ರಹ್ಮನಲ್ಲಿ ಐಕ್ಯವಾಗುವವರೆಗೂ ತೃಪ್ತಿ ಎಂದರೇನು? ನನಗೆ ತೃಪ್ತಿ ಎಂದರೇನು? ಆದರೆ ನಿನ್ನ ಮರ್ಯಾದೆಗೆ ಮೆಚ್ಚಿದೆನು. ಸಕಲೈಶ್ವರ್ಯ ಸಂಪನ್ನವಾದ ಈ ಸಭೆಯನ್ನು ನೋಡಿ ಸಂತುಷ್ಟನಾದೆ. ಆದರೂ ನನ್ನ ಮನೋವ್ಯಥೆಯನ್ನು ಹೀಗೆ ವ್ಯಕ್ತಪಡಿಸುತ್ತೇನೆ, ಆಲಿಸುವಂಥವನ ರಾಜ ಕಿಂತೇ ನಮ್ರತೆಯ ಕಿಮುನ್ನತೆಯ ಕಿಂವಾ ಘನಛಾಯೆಯ ಕಿಂವಾ ಪಲ್ಲವಲೀಲೆಯ ಕಿಮನೆಯ ಚಾಶೋಕ ಪುಷ್ಪಪ್ರಿಯ ಯತ್ವನ್ಮೂಲ ನಿಷಣ್ಣ ಖಿನ್ನ ಬಲಿಕ ಸ್ತೋಮಸ್ತುವನ್ನಹಂ ನಸ್ವಾದೂನಿ ಮೃದೂನಿ ಖಾದತಿ ಫಲಾನಿ ಆಖಂಡ ಮುತ್ಖಂಡಿತ. ಏನ್ ರೋಡಿಲ್ಲ ಅವು ನಾಗಪ್ಪಂದು ಜಪ್ಪಾರೆ ಮುಂದೆ ರಾಜೇಂದ್ರ ನನ್ನ ಮಾತನ್ನು ತಾಳ್ಮೆಯಿಂದ ಆಲಿಸಬೇಕು. ನಿನ್ನ ನಮ್ರತೆಗೂ ನಿನ್ನ ರಾಜೌನ್ನತ್ಯಕ್ಕೂ ರಕ್ಷಣೆ ಎಂಬ ಘನಛಾಯೆಗೂ ನನ್ನಂತಹ ವಿಪ್ರುತ್ತಮರನ್ನು ಮೃದು ಮಧುರ ಮಾತುಗಳಿಂದಲೂ ಉಪಚಾರ ಸತ್ಕಾರಗಳಿಂದಲೂ ಆಹ್ವಾನಿಸಿ ಆಹ್ವಾನಿಸುವ ನಿನ್ನ ಪಲ್ಲವ ಲೀಲೆಗೂ ಪುರೋಹದ ಧ್ವಜವನ್ನು ಧಿಕ್ಕರಿಸುವ ನಿನ್ನ ದೇದೀಪ್ಯಮಾನ ಸೌಂದರ್ಯಮಯವಾದ ಪುಷ್ಪಶ್ರೀಗೂ ಮೆಚ್ಚಿದನು. ಫಲ 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 ರಾಜ ಫಲ. ಆದರೆ ನಿನ್ನೆಡೆಗೆ ಬಂದವರ ಮನೋಭಿಷ್ಟವೆಂಬ ಕ್ಷುಪ್ತನ್ನು ಪರಿಹರಿಸುವ ಫಲವನ್ನು ಇಗೆದಿರುವಾಕೆ ಹೇಗೆ ತಾನೇ ಹೇಳಿಕೊಳ್ಳಬಲ್ಲೇನು? ಹೇಗೆ ತಾನೇ ಹೇಳಿಕೊಳ್ಳಬಲ್ಲೇ? ಅದೇನು ನಿನ್ನ ಅಭೀಷ್ಟ? ನಮ್ಗೆ ಶಕ್ತಿ ಮೀರಿ ನೆರವಾಗುವ ಬಗ್ಗೆ ಸಂದೇಹವಿಲ್ಲ. ಲೋಕ ಕಲ್ಯಾಣ ಅರ್ಥವಾಗಿ ನಾನೊಂದು ಯಜ್ಞವನ್ನು ಮಾಡಲು ಉಪಕ್ರಮಿಸಿರುವೆ. ಅದಕ್ಕೆ ನಿನ್ನಿಂದಾಗಬೇಕಾದ್ರು ಸುವರ್ಣ ಸಹಾಯವೇ ಹೊರತು ಬೇರೇನೂ ಇಲ್ಲ. ಸ್ವರ್ಣ ಅರ್ಥಭರಿತವಾದ ಶೈಲಿಗಳನ್ನು ಸ್ವರ್ಣ ಪಾತ್ರದ ಮೇಲೆ ಇಟ್ಟು ಕೋಶಾಧ್ಯಕ್ಷರನ್ನು ಕ್ಷಿಪ್ರದಲ್ಲಿಯೇ ಸಮೀಪಿಸಬೇಕೆಂದು ಹೇಳು. ಅಪ್ಪಣೆ ಮಾ ಪ್ರಭು. ಅದು ಲೆವೆಂಡರ್
ಒಪ್ಪಿದಿರುವ ಮರ ಕಥಾವಾದಿಗಳಿಂದಲೂ ತುಂಬಿರುವ ಕಾಯ್ದೆಗಳನ್ನು ಒಪ್ಪಿಸಿರುವೆ. ಕಟ್ಟೆ ಹಿತ್ತಾಳೇನೋ ಹೋಟ್ಲದು, ಕೈಲಿ ಬರೀ ಕಲ್ಲು, ಏನೇನಾದ್ರೂ ಆದ್ರೆ ಬಡ್ಕೋತಾನೆ ಹೋಟ್ಲು ಮಾಲೀಕ ಮಾಡಿ ಅಂತ ಹುಷಾರು. ಸಕಲ ಗೌರವವನ್ನು ಮೆಚ್ಚಿ ಸಂತುಷ್ಟನಾದೆ. ಸಂಸಾರ ವೈಭವವನ್ನು ಕೇಳಲು ಮರೆತೇ ಇರ್ತೇನಲ್ಲ. ರಾಣಿಯು ಸೌಖ್ಯ ನಿರ್ವಹಣೆ, ನಿನ್ನ ಸಂತಾನ ಲಕ್ಷ್ಮಿಯು ಪ್ರಸನ್ನರಾಗಿರುತ್ತೆ. ಹೇಗೆ ತಲೆದುಕೊಳ್ತಿರುವೆ? ನಿನ್ನನ್ನು ಕ್ಲಾಂತಿಸುವ ಚಿಂತೆಯಾದರೂ ಏನು? ವಿಪ್ರವರ್ಯ, ಏನಂತ ಹೇಳಲಿ ನಾನು? ನನಗೆ ಸಂತಾನ ಭಾಗ್ಯವೇ ಇಲ್ಲ. ಜನ್ಮ ಬೇಕೆಂದು ಪಾಪ ಗುರಿಯಾಗಿ
ಸರ್ವ ಸೌಂದರ್ಯ ಸಂಪನ್ನನಾದ ಸುಖಬಾಳನನ್ನೇ ಸುಟ್ಟ ನಿಲ್ಲದೆ ಸಾಮಾನ್ಯವಾದ ನಂದಲಿಕ್ಕೆ ಅಧಿಕಾರವೇನು ಬೇಡುವುದು ಅರ್ಥ ಅವಶ್ಯ ಮನುಮೋಕ್ತವ್ಯ ಕೃತಂ ಕರ್ಮ ಶುಭಾಶುಭವೆಂಬಂತೆ ಅದಮ್ಮ ನರರು ಹಿಂದಿನ ಜನ್ಮ ಪಾಪಕಾರ ಕಾರ್ಯಗಳನ್ನು ಕರ್ಮ ಸಾಲಗಳನ್ನು ತೀರಿಸಿ ಅನುಭವಿಸಿಯೇ ತೀರಬೇಕು. ಶ್ಲೋಕ ಸಂಸ್ಕೃತದಲ್ಲಿ ಪಾಪ ಇವರಪ್ಪ ವೈದಿಕ ನಿತ್ಯ ಹಿಡಿದೇ ಹಿಡಿದಿರ್ತಾರೆ ಎಂಬ ನಿಮಂತ್ರಣ ಒಂದು ಮೂತ್ರ ಮಾರಿಯೇ ಜರುಗಿಸ್ಬೇಕು. ಇದು ಸಂಸ್ಕಾರ ಏನು ಸೋಚನು ನಾನು ಅಡವಿಯನ್ನು ಹೊಕ್ಕಿ ಹೋಗ್ಬೇಕು ಹೋಗಿ ಅದೃಷ್ಟವಶ ಯಾವುದಾದ್ರೂ ಒಬ್ಬ ತಪಸ್ವಿಯನ್ನು ಸಂಧಿಸಿ ಆತನ ಆಶೀರ್ವಾದದಿಂದ ಸಂತಾನವನ್ನು ಪಡೆಯುವನು ಈ ಸಂಕಟವನ್ನು ಹೋಗಲಾಗಿಸುವುದು. ಮಂತ್ರಿವರ್ಗನೇ, ಸೇನಾಪತಿಯ ಸಹಿತ ನಾನು ಹಿಂದಿರುವವರೆಗೂ ರಾಜ್ಯವನ್ನು ನೋಡಿಕೊಂಡು ಹೋಗು. ಆಮೇಲೆ ನಾನು ಹೊರಬಿಟ್ಟ ನಂತರ ರಾಣಿ ವಾಸಕ್ಕೆ ನಿಷೇಧ We'll be right back.
ಇದು ಗೊಂಡಾರಣ್ಯ, ಅಬ್ಬರವೇ ಇಲ್ಲದ ಕಗ್ಗಾಡಿನಲ್ಲಿ ಒಬ್ಬಂಟಿಗನಾಗಿಯೇ ಕಗ್ಗತ್ತಲೆಯಲ್ಲಿ ನಡೆಯಬೇಕೆಂದು ಲಿಖಿಸಿದ ನನ್ನ ಪಾಲದಲ್ಲಿ ವಿಧಿ. ಆ ಪಾದಮಸ್ತಕವು ದಣಿದು ಸೋತಿರುವ ನನ್ನನ್ನು ಈ ಸೂರ್ಯನ ಕಿರಣವು ದಹಿಸುತ್ತಿರುವ ಕಾಲುಗಳು ಇನ್ನು ನಡೆಯಲಾರವು, ಕೈಗಳು ಕದಲಲಾರವು, ತಲೆಗೋ ತೋಚುತ್ತಿಲ್ಲ, ತಲೆ ತಿಳಿಯುತ್ತಿವೆ. ಮೂರ್ಛಿತರಾದರು, ಮೂರ್ಛಿತರಾದರು, ಮಹಾದೇವ ಮೂರ್ಛಿತರಾಗುವೆಲ್ಲೋ. ಮೊದಲೇ ಮೊದಲೇ ನಮ್ಗೆ ಕಲೆಕ್ಷನ್ ತುಂಡು ಬೇಕಾನೋ ಜವಳಿ ಚಟ್ಟಿ ಹತ್ರ ಕಾಂಪ್ಲಿಮೆಂಟ್ ಕೊಟ್ಟು ಬಾಡಿಗೆ ತಂದಿರೋದು. ಹುಷಾರು ಮೂರ್ಛೆ, ಹುಷಾರು. ಕಣ್ಣುಗಳು ಕಾಣುತ್ತಿಲ್ಲ, ಇವಿಗೆ ಕೇಳುತ್ತಿಲ್ಲ, ಕೈಗಳು ತಗಲುತ್ತಿಲ್ಲ, ಕಾಲುಗಳು ನಿಲ್ಲಲಾರದು. ಮಹಾದೇವ ಈ ಭೂತಾಯಿಯ ಮೇಲೆ ಮಲಗಿ ಮುಗಿಸಿದನು, ಮುಗಿಸಿದನು. ನಾನು ನನ್ನ ತಪೋಬಲದಿಂದ ಸಂಪಾದಿಸಿಕೊಂಡ ದಿವ್ಯ ದೃಷ್ಟಿಯಿಂದ ಭೂಲೋಕವೇ ಅಲ್ಲದೆ ಮಿಕ್ಕ 13 ಲೋಕಗಳಲ್ಲಿಯೂ ಅಹರ್ನಿಶೆ ಸಂಭವಿಸುತ್ತಿರುವ ವಿಷಯವನ್ನು ಅಂಗೈಯಲ್ಲಿಯೇ ನೋಡಿ ಆನಂದ ಪಡುತ್ತಿರುವ ಹಾಗೆ ಸಾಮಾನ್ಯ ಮನುಜರಿಗಿಂತಲೂ ಉತ್ತಮನಲ್ಲವೇ? ಈಗ ನಾನು ನನ್ನ ತಪೋಬಲದಿಂದ ಸಂಪಾದಿಸಿಕೊಂಡ ದಿವ್ಯ ದೃಷ್ಟಿಯಿಂದ ಯಾವ ಲೋಕವನ್ನು ನೋಡಲಿ? ಹಾ, ಸ್ವರ್ಗಲೋಕವನ್ನು ನೋಡಿ ಆನಂದ ಪಡುವೆನು. ಸ್ವರ್ಗಲೋಕ ಎಷ್ಟು ಸುಂದರವಾಗಿದೆ ಈ ಸ್ವರ್ಗಲೋಕ! ಯಾರದು? ಅಪ್ಸರೆಯರು, ಅಮರಾಂಗನೆಯರು. ನೋಡೋದಕ್ಕಾಗುತ್ತಿಲ್ಲವಲ್ಲ, ನನ್ನ ಬ್ರಹ್ಮಚರ್ಯಕ್ಕೆ ಬಂದ ಬಂದಿದ್ದೆ. ಶಾಂತಂ ಬಾಬು, ಏನ್ ಮಾಡಲಿ, ಏನ್ ಮಾಡಲಿ? ನನ್ನ ದಿವ್ಯ ದೃಷ್ಟಿಯನ್ನು ಸಂಪಾದಿಸಿದ ರಂಗ ತಪಶಕ್ತಿಯಿಂದ ಈಗ ಅದನ್ನು ಅನುಭವಿಸಲು ಅದೇ ಪಡುವುದೇ ಎಂದಿರೂ ಇಲ್ಲ. ಸ್ವರ್ಗ ಲೋಕವನ್ನು ನೋಡ್ರಿ, ನೋಡ್ರಿ, ನೋಡ್ರಿ. ಮೇಲಕ್ಕೆ ಎಷ್ಟು ರಮಣೀಯವಾಗಿರುವುದು ಇವನ ಭಕ್ತನ, ನೋಡಾಗುತ್ತಿಲ್ಲವಲ್ಲ, ಏನು ಮಾಡಲಿ? ಈ ನರ್ತನಕ್ಕೆ ಅನುವಾಗಿ ನನ್ನ ಸಂಗೀತಾಂಗವನ್ನು ಸಮಂಜಸವಾಗಿ ಸಂಯೋಜಿಸಿ ಆನಂದ ಪಡಬೇಕು. ಹೇಳೋಕಿದ್ದೆ ನಾನು ಪಾಠ
ಆಗುತ್ತಿಲ್ಲವಲ್ಲ, ಕೂಡಲೇ ನನ್ನ ಕೈಗಳಿಂದ ಎಬ್ಬಿಸಿ ನಿಲ್ಲಿಸಿ ತಕ್ಕ ಶಾಪವನ್ನು ಹೇಳಿ. ಅಯ್ಯೋ ಅಯ್ಯೋ ನಡೆಸುತ್ತಿರುವ ನನ್ನನ್ನು ಅರಿಂದು ಒದ್ದು ನಿನಗೆ ಸರಿಯಾದ ಶಾಪವನ್ನು ಕೊಡಲು ಹಿಡಿ, ಶಾಪವನ್ನು ಹಿಡಿ ಹಿಡಿ. ದಿವ್ಯ ಶ್ರವಣಕ್ಕಾಗಿ ಸಂಪಾದಿಸಿಕೊಂಡ ನನ್ನ ತಪಸ್ಸನ್ನು ಈ ರೈಗಾಗಿ ಪ್ರಯೋಗಿಸುವುದು ಉಚಿತವಲ್ಲ. ಶಾಂತಿಯನ್ನು ತಂದುಕೊಳ್ಳಿ, ಶಾಂತಿ. ಎಲೆ ದುರಾತ್ಮನೆ ಎಂದು ಕರೆ ಮಾಡೋದಿಕ್ಕೆಯೇ ನಿನ್ನ ಕುಲವು ನರಕದಲ್ಲಿ ನರಳಿ ಕೊಡದು ಕಂಗಿಡಲಿ ಎಂದು ನಾನೇಕ ಶಪಿಸಲಿ? ಶಾಂತಿ, ಆದರೂ ನಾಲ್ಕಾರು ಜನರು ನಡೆಯುತ್ತಿರುವ ಈ ಪದದಲ್ಲಿ ಬಿದ್ದುಕೊಂಡು ದಾರಿ ಹೋಗರನ್ನು ತಪ್ಪಿಸಲು ಉದ್ಯುಕ್ತವಾಗಿದ್ದ ನೀನು ಯಾರು? ನಿನ್ನ ಹಾಳ ಹೆಸರೆಂದೋ ಹೇಳಬಾರದು, ಆ ನಿನ್ನ ನಾಮದೇವೇನು? ನಿನ್ನ ಅದಮನೆಂದು ಕರೆಯಬಾರದು, ನಿನ್ನ ಕುಲಗೋತ್ರಗಳು ಯಾವುವು? ರಾಜೇಂದ್ರ, ಅನ್ಯ ನಿಮಿತ್ತಕ್ಕಾಗಿ ಶೇಖರಿಸುತ್ತಿರುವ ನನ್ನ ತಪಸ್ಸನ್ನು ನಿನ್ನ ವಿಷಯದಲ್ಲಿ ವೆಚ್ಚ ಮಾಡಲು ನನಗೆ ಸಾಧ್ಯವಿಲ್ಲ. ನೀನು ನಿನ್ನ ಪ್ರಜೆಗಳನ್ನು ಒಡೆಯಲಿಲ್ಲದೆ ಕಂಗಡಲು ಬಿಟ್ಟು ಹೀಗೆ ಅಕಾಲ ವಾನಪ್ರಸ್ಥವನ್ನು ಹಿಡಿಯುವುದು ಉಚಿತವಲ್ಲ. ಕೂಡಲೇ ನೀನು ನಿನ್ನ ರಾಜ್ಯಕ್ಕೆ ಹಿಂತಿರುಗಿ ಪ್ರಜಾಪಾಲನೆಯನ್ನು ಮುಂದುವರಿಸಿ ನಿನ್ನ ಕುಲದೇವಿಯ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆಯ. ಹಿರಿಯರುವಲ್ಲಿ ಯಾವ ಸಾಹಸವನ್ನು ಜಯಿರಿ? ಆ ಮುನಿಪುಣ್ಯವನ ಮಾತುಗಳಂತೆ ನಾನು ಅರಮನೆಯನ್ನು ಸೇರಿ ಕುಲದೇವಿಯ ಸೇವೆಯನ್ನು ಮಾಡಿ ಸಂತಾನವನ್ನು ಪಡೆಯುವನು. ಈಗ ಹೇಳಿ ¶¶
ಬಗೆ ಬಗೆಯ ಫಲಪುಷ್ಪಗಳಿವೆ. ಇದೇನಿಯು ಎಲ್ಲ ಗಿಡ ಮರಗಳಿಗೆ ನಾಮಕರಣವನ್ನೂ ಮಾಡಿದ್ದಾರೆ. ಇದೇನಿಯು ಇಂಡಿಕಂ ಬರೀ ಬೇರಂ ಮಲ್ಲಿಗಂ ಮಣ್ಣಂ ಸಂಪಿಗಂ ಸತ್ತಂ ನೆಲ ಸಂಪಿಗಂ ನೆಲಸಮಂ. ಎಷ್ಟು ಸುಂದರವಾಗಿದೆ ಯಜ್ಮಾನವನ. ಇಲ್ಲೇನೋ ವೃಕ್ಷಗಳಿವೆ ರೋಸುಂ ವರುಗುಂ. ಇದು ನೋಡಿ ಇಲ್ಲಿ ತಿಪ್ಪಾರ್ಹಳ್ಳಿ ಎಲೆ ಹೂವಿಲ್ಲಸ್. ಎಷ್ಟು ಸುಂದರವಾಗಿದೆ ಯಜ್ಮಾನವನ. ನನ್ನ ಸಖಿಯರನ್ನೆಲ್ಲ ಕರಿತೀನಿ. ಆಮೇಲ ಬನ್ನಿ 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 ಭಾಮಿಯರೆಲ್ಲ ನನ್ನ ತೋಟದ ಮಾಡುವ ಬನ್ನಿ ಭಾಮಿಯರೆಲ್ಲ ನನ್ನ ತೋಟದ ಮಾಡುವ ಒಂದು ಲತೆಗಳ ಸೊಬಗಿಗೆ ಮನವನ್ನು ಸೂತು ಮಾಡುವ ಕಾಮಶರಗಳ ಭಕ್ತನಿಗೆ ಶಿವಕಾಮಿ ಜಯಿಸುವ ಭಕ್ತನು ಪ್ರೇಮ ಆಗಮಿಸುತ್ತಿರುವರು. ಬನ್ನಿ ಬನ್ನಿ.
ಪರಿಪಾಕವನ್ನು ಲಂಘಿಸಲು ಯಾರಿಂದ ತಾನೇ ಸಾಧ್ಯ? ಯಾರಿಂದ ತಾನೇ ಸಾಧ್ಯ? 100 ವರ್ಷಗಳಿಂದ ಮಹಾರಾಜರು ಅಡವಿಯಲ್ಲಿ ತಪಸ್ಸು ಮಾಡುತ್ತಿದ್ದರು, ನನಗೆ ಮಕ್ಕಳಾಗಲಿಲ್ಲವಲ್ಲ. ರಾಕ್ಷಸಿ ಅಲ್ಲ, ರಾಮ
ಕರ್ನಾಟಕ ಸಖಿಯ
ಅತಿಥಿಯಾಗಿ ನಾನು ಸರಿತಾ ನವಣಿ. ಈ ನಾಟಕದ ಆಸ್ಥಾನ ಮತ್ತು ಗೊಂಡಾವೆಣ್ಣವನ್ನು ತಯಾರಿಸಿದ್ದು ರಘುರಾಮ್ ರಾಯಸಂ. ಅಭಿಮಾನವನದ ತಯಾರಿ ಸರಿತಾ ನವಣಿ. ವೇಷಭೂಷಣಗಳನ್ನು ಹೊಂದಿಸಿಕೊಂಡಿದ್ದು ಸ್ವಾತಿ ಮತ್ತು ರಂಗಬೃಂದಾವನ ತಂಡದಿಂದ ಅನೀಶ್ ಮತ್ತು ಸರಿತಾ. ನಮ್ಮ ರಿಹರ್ಸಲ್ಗೆ ಮನೆಕೊಟ್ಟ ಸ್ವಾತಿ ಮತ್ತು ಲಕ್ಷ್ಮಿ ಅನಿಲ್ ಅವರಿಗೆ ಧನ್ಯವಾದಗಳು. ಮೇಕಪ್ ಸಹಾಯ ಸ್ಫೂರ್ತಿ ಸ್ವಾಮಿ. ಕಾರಣಾಗಿ ಕಣಿರಾಜ್. ಅಧ್ವಾನಗಳು ನಡೀತಾನೇ ಇದೆ, ಕ್ಷಮಿಸಬೇಕು. ಈ ನಾಟಕವನ್ನು ರಚಿಸಿದವರು ಸೇನಾಪತಿಯಾಗಿ ಸ್ವಾಮಿ ಹೇಳಿ. ಈ ನಾಟಕವನ್ನು ರಚಿಸಿದವರು ಕನ್ನಡಕ್ಕೊಬ್ಬನೆ ಕೈಲಾಸಂ. ಕನ್ನಡದ ನಾಟಕಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಸದಾ ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು.